एवरीवन इदु नवोदय फाउंडेशन अर्पिसुत्तिरुव करेंट अफेयर्स क्लासेस यूपीएससी केपीएससी हागू स्पर्धात्मक परीक्षेगळिगोस्कर आयोजिसलागुत्तिदे। हेच्चिन विवर बेकु अंत हेळिद्रे नम्म वेबसाइट नवोदय foundation.in गे लॉगिन आगबहुदु अथवा स्क्रीन मेले काणिसुत्तिरुवंत नंबर गे कॉल माडि विवरवन्न पडेयबहुदु। इंदिन ओंदु वीडियोदल्लि नावु वर्चुअल कोर्स एन्नुवुदर बग्गे नावु डिस्कस माड्ता होगोण। सो इदु प्रिलिम्स प्लस मेन्स एरडु पॉइंट आफ् व्यू इंद इट इस वेरी इंपार्टेंट। प्रिलिम्स वर्चुअल कोर्स इन फंक्षनिंग एंड आल्सो याव स्टेट फर्स्ट इंप्लीमेंट बैठे केळोदाद्रे मेन्स वर्चुअल कोर्स इन चैलेंजेस आगिरबहुदु आगुवंत एडवांटेजेस याव स्टेट इंप्लीमेंट मेले क्वेश्चन केळुवंत चांस तुम्बाने इदे। जीएस पेपर टू नल्ली बरुवंत टॉपिक आगिदे स्पेशली अंडर जुडिशियरी बरुवंत टॉपिक आगिदे वर्चुअल कोर्स। न्यूज ना फंक्षनिंग वर्चुअल कोर्स बेनिफिट्स सजेशन सो एला वीडियो नोड़ता होगा वर्चुअल कोर्स बग्गे। सो बेसिकली वर्चुअल अंतर्रे मीनिंग थ्रू डिजिटल मोड अंतर्रे मोबाइल मूलक आगिरबहुदु लैपटॉप्स अंद्रे यावदे फंक्षनिंग डिजिटल मीडिया अदन्न नावु वर्चुअल अंत हेळ्तीवि अंद्रे फिजिकल प्रेजेंस इल्लदे नडेयुवंत ओंदु कोर्ट अदन्न नावु वर्चुअल कोर्ट्स अंत हेळुवंतद्दु। ಹಾಗಿದ್ರೆ ಏನಕ್ಕೆ ಇದು ನ್ಯೂಸ್ ನಲ್ಲಿ ಇದೆ ವೈ ಇಟ್ ಇಸ್ ಇನ್ ನ್ಯೂಸ್ ಅಂತ ಹೇಳೋದಾದ್ರೆ ರೀಸೆಂಟ್ ಆಗಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ ಸೋ ದಟ್ ಇಸ್ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಲಾ ಅಂಡ್ ಜಸ್ಟಿಸ್ ಇದು ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಇದು ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಅನ್ನು ಪ್ರೆಸೆಂಟ್ ಮಾಡಿದೆ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಅನ್ನು ಮುಂದಿಟ್ಟಿರುವಂತದ್ದು ಆ ರಿಪೋರ್ಟ್ ಇನ ನೇಮ್ ಬಂದ್ಬಿಟ್ಟು ಫಂಕ್ಷನಿಂಗ್ ಆಫ್ ದಿ ವರ್ಚುವಲ್ ಕೋರ್ಟ್ಸ್ ಅಂತ ಹೇಳ್ತೀವಿ ಅಂದ್ರೆ ವರ್ಚುವಲ್ ಕೋರ್ಟ್ಸ್ ಹೇಗೆ ಫಂಕ್ಷನ್ ಮಾಡ್ತಾ ಇದೆ ಹೇಗೆ ತನ್ನ ಕಾರ್ಯವನ್ನ ನಿರ್ವಹಿಸುತ್ತಿದೆ ಅಥವಾ ಫಂಕ್ಷನಿಂಗ್ ಆಫ್ ದಿ ವರ್ಚುವಲ್ ಕೋರ್ಟ್ಸ್ ಗೆ ಇನ್ನೊಂದು ನೇಮ್ ಕೋರ್ಟ್ ಪ್ರೊಸೀಡಿಂಗ್ಸ್ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಹೇಳ್ತೀವಿ ಅಂದ್ರೆ ಕೋರ್ಟಿನ ಒಂದು ಪ್ರೊಸೀಡಿಂಗ್ಸ್ ಗಳೇನಿದೆ ಅದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯುವಂತದ್ದು ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಒಬ್ಬ ವಿಕ್ಟಿಮ್ ಆಗಿರಬಹುದು ಅಥವಾ ಅಕ್ಯೂಸ್ಡ್ ಆಗಿರಬಹುದು ಅಲ್ಲಿ ಯಾವುದೇ ರೀತಿಯಾದಂತ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದೇನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಕೋರ್ಟ್ಸ್ ಪ್ರೊಸೀಡಿಂಗ್ಸ್ ಏನು ನಡೆಯುತ್ತೆ ಅದನ್ನೇ ನಾವು ವರ್ಚುವಲ್ ಕೋರ್ಟಿಂಗ್ ಅಂತ ಹೇಳುವಂತದ್ದು। ಈ ಒಂದು ವರ್ಚುವಲ್ ಕೋರ್ಟಿಂಗ್ ಇನ ಮೇಲೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ ಆನ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಲಾ ಅಂಡ್ ಜಸ್ಟಿಸ್ ಇದು ರಿಪೋರ್ಟ್ ಅನ್ನು ಪ್ರೆಸೆಂಟ್ ಮಾಡಿರುವಂತದ್ದು। ಅಂಡ್ ಆಲ್ಸೋ ಇಲ್ಲಿ ನೋಟ್ ಮಾಡ್ಕೊಳ್ಬೇಕಾಗಿರುವಂತ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂತ ಅಂದ್ರೆ ಇದು ಫಸ್ಟ್ ರಿಪೋರ್ಟ್ ಆಗಿದೆ ಯಾವುದ್ರದು ಅಂತಂದ್ರೆ ಯಾವುದೇ ಒಂದು ಪಾರ್ಲಿಮೆಂಟರಿ ಪ್ಯಾನೆಲ್ ಏನಿದೆ ಹಲವಾರು ರೀತಿಯಾದಂತಹ ಪಾರ್ಲಿಮೆಂಟಲ್ ಪ್ಯಾನೆಲ್ಸ್ ಗಳಿದೆ ಕಮಿಟೀಸ್ ಗಳಿದೆ ಅಂಡರ್ ಪಾರ್ಲಿಮೆಂಟಲ್ ಬಂದಾಗ ಬಟ್ ಈ ಒಂದು ಪೋಸ್ಟ್ ಪ್ಯಾಂಡೆಮಿಕ್ ಏನಿದೆ ಈ ಸಾಂಕ್ರಾಮಿಕ ರೋಗ ದಟ್ ಇಸ್ ಕೋವಿಡ್ 19 ಏನು ಅದರ ಇಂಪ್ಯಾಕ್ಟ್ ಏನಿದೆ ಈ ಒಂದು ಇಂಪ್ಯಾಕ್ಟಿನ ಬಗ್ಗೆ ಪಬ್ಲಿಕ್ ಮಾಡುವಂತಹ ಅಂದ್ರೆ ಪಬ್ಲಿಷ್ ಮಾಡ್ತಿರೋದು ಅಥವಾ ರಿಪೋರ್ಟ್ ರೆಡಿ ಮಾಡಿ ಫಸ್ಟ್ ರಿಪೋರ್ಟ್ ಅನ್ನು ಪ್ರೆಸೆಂಟ್ ಮಾಡ್ತಿರುವಂತಹ ಒಂದು ಕಮಿಟಿ ಈ ಒಂದು ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಲಾ ಅಂಡ್ ಜಸ್ಟಿಸ್ ಕಮಿಟಿ ಆಗಿರುವಂತದ್ದು। ಸೊ ಇದು ಇಂಪ್ಯಾಕ್ಟ್ ಆಫ್ ದ ಪ್ಯಾಂಡೆಮಿಕ್ ಈ ಕೋವಿಡ್ 19 ಇಂದ ಏನೆಲ್ಲ ಇಂಪ್ಯಾಕ್ಟ್ಸ್ ಗಳಾಗಿದೆ ಇದ್ರ ಮೇಲೆ ಈ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಿರುವಂತದ್ದು ಹಾಗಾಗಿ ಇದು ರೀಸೆಂಟ್ ಆಗಿ ನ್ಯೂಸ್ ನಲ್ಲಿ ಇದೆ। ಅಂಡ್ ಕೀ ಪಾಯಿಂಟ್ಸ್ ಗಳನ್ನು ನಾವು ನೋಡ್ತಾ ಬಂದ್ರೆ ವಾಟ್ ಆರ್ ದ ಕೀ ಪಾಯಿಂಟ್ಸ್ ಅಂತ ನಾವು ನೋಡಿದ್ರೆ ಪ್ರೀ ಕೋವಿಡ್ 19 ಪೀರಿಯಡ್ ಏನಿದೆ ಅಂದ್ರೆ ಈ ಕೊರೋನಾ ವೈರಸ್ ಬರೋಕ್ಕಿಂತ ಮುನ್ನ ಪ್ರೀ ಅಂತಂದ್ರೆ ಮುಂದೆ ಐ ಮೀನ್ ಲೈಕ್ ಮುಂಚೆ ಈ ಕೋವಿಡ್ ಕೊರೋನಾ ವೈರಸ್ ಗಿಂತ ಮುಂಚೆ ಈ ವಿಡಿಯೋ ಕಾನ್ಫರೆನ್ಸಿಂಗ್ ಏನಿದೆ ಅಂದ್ರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಗಳು ಕೂಡ ವಿಡಿಯೋ ಕಾನ್ಫರೆನ್ಸಿಂಗ್ ನ ಮೂಲಕ ನಡೀಬೇಕು ಅನ್ನೋದು ಇದನ್ನ ಪ್ರೈಮರಿಯಾಗಿ ಯೂಸ್ ಮಾಡಿದ್ದು ಅಂತಂದ್ರೆ ಕೆಲವೊಂದು ರಿಮ್ಯಾಂಡ್ ಮ್ಯಾಟರ್ಸ್ ಗಳಿಗೆ ಮಾತ್ರ ರಿಮ್ಯಾಂಡ್ ಮ್ಯಾಟರ್ಸ್ ಅಂತಂದ್ರೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಮಾತ್ರ। ಮೇನ್ ರೀಸನ್ ಏನಕ್ಕೆ ಅಂತಂದ್ರೆ ಯಾರೆಲ್ಲ ಕೈದಿಗಳಿರ್ತಾರೆ ದಟ್ ಈಸ್ ಪ್ರಿಸನರ್ಸ್ ಯಾರ್ಯಾರು ಇರ್ತಾರೆ ಅವರ ಒಂದು ಏನ್ ಮೂಮೆಂಟ್ ಗಳಿರುತ್ತೆ ಬಿಟ್ವೀನ್ ಕೋರ್ಟ್ಸ್ ಅಂಡ್ ಜೈಲ್ಸ್ ಅಂದ್ರೆ ಜೈಲ್ ಇಂದ ಅವರಿಗೆ ಕೋರ್ಟಿಗೆ ಕರ್ಕೊಂಡ್ಬರುವಂಥದ್ದು ಕೋರ್ಟ್ ಇಂದ ಮತ್ತೆ ಅವರಿಗೆ ಪುನಃ ಜೈಲಿಗೆ ಅವರಿಗೆ ಏನೋ ತಲುಪಿಸುವಂಥದ್ದು ಈ ಒಂದು ಮೂಮೆಂಟ್ ಏನಿದೆ ಈ ಒಂದು ಮೂಮೆಂಟ್ ಅನ್ನ ತಡೆಯೋದಕ್ಕೋಸ್ಕರ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಕೋರ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಕೋವಿಡ್ 19 ಬರೋಕ್ಕೂ ಮುಂಚೆನೇ ಈ ಒಂದು ಸೆಟಪ್ ಅನ್ನ ಮಾಡಲಾಯಿತು। ಮೇನ್ ರೀಸನ್ ಆಸ್ ಐ ಸೆಡ್ ಈ ಒಂದು ಪ್ರಿಸನರ್ಸ್ ಗಳ ಮೂಮೆಂಟ್ ಅನ್ನ ಕೋರ್ಟ್ಸ್ ಮತ್ತೆ ಜೈಲ್ಸ್ ಗೆ ತಡೆಯುವಂಥದ್ದು ಮೇನ್ ಪಾಯಿಂಟ್ ಇಟ್ಕೊಂಡು।
ಅಂಡ್ ಸಚ್ ವಿ ಸಿ ಫೆಸಿಲಿಟೀಸ್ ಗಳು ಏನಿದೆ ಆ ರೀತಿಯಾದಂತಹ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟೀಸ್ ಗಳು ರೀಸೆಂಟ್ ಆಗಿ ಇರುವಂತದ್ದು ಅಂದ್ರೆ ಚಲಾವಣೆಯಲ್ಲಿ ಇರುವಂತದ್ದು ಇವಾಗ 3240 ಕೋರ್ಟ್ ಕಾಂಪ್ಲೆಕ್ಸಸ್ ಗಳಲ್ಲಿ ಇದೆ ಹಾಗೇನೇ ಅಲ್ಲಿ ಅವಕಾಶಗಳು ಅಂದ್ರೆ ಜೈಲ್ ಇಂದ ಕೋರ್ಟ್ ಗೆ ಇರುವಂತನ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಗಳು ಇರುವಂತಹ ಜೈಲ್ ಗಳು ಬಂದ್ಬಿಟ್ಟು ಪ್ರಿಸನ್ಸ್ ಅಂತಂದ್ರೆ ಜೈಲ್ ಅಂತ ಅಂತೀವಿ ಸೋ ಈ ಪ್ರಿಸನ್ಸ್ ಗಳು ಬಂದ್ಬಿಟ್ಟು 1222 ಜೈಲ್ ಗಳಿದೆ ಹಾಗೇನೇ 3240 ಕೋರ್ಟ್ ಕಾಂಪ್ಲೆಕ್ಸ್ ಗಳಲ್ಲಿ ಈ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡಲಾಗ್ತಿದೆ ಅಂಡ್ ಆಲ್ಸೋ ಇಲ್ಲಿ ನೋಟ್ ಮಾಡ್ಕೊಬೇಕು ದಿಸ್ ಇಸ್ ಒನ್ ಆಫ್ ದ ಮೇನ್ ಪಾಯಿಂಟ್ ಫಾರ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ ಇಂಪಾರ್ಟೆಂಟ್ ಆಗಸ್ಟ್ 2019 ರಲ್ಲಿ ಹೈಕೋರ್ಟ್ ಆಫ್ ಪಂಜಾಬ್ ಅಂಡ್ ಹರಿಯಾಣ ಏನಿದೆ ಅದು ತನ್ನ ಫಸ್ಟ್ ವರ್ಚುವಲ್ ಕೋರ್ಟ್ ಅನ್ನ ಫರೀದಾಬಾದ್ ನಲ್ಲಿ ಡೀಲ್ ಮಾಡಿದ್ದು ಅಂದ್ರೆ ಸೆಟಪ್ ಮಾಡಿಬಿಟ್ಟು ಟ್ರಾಫಿಕ್ ಚಲನ್ ಕೇಸಸ್ ಏನಿದೆ ಅಂದ್ರೆ ಆ ಒಂದು ರಾಜ್ಯದಲ್ಲಿ ಟ್ರಾಫಿಕ್ ಚಲನ್ ಗಳ ಮೇಲೆ ಏನ್ ಕೇಸ್ ಗಳು ನಡೆಯುತ್ತಿತ್ತು ಈ ಒಂದು ಕೇಸಿನ ಮೇಲೆ ಹೈಕೋರ್ಟ್ ಆಫ್ ಪಂಜಾಬ್ ಅಂಡ್ ಹರಿಯಾಣ ಏನಿದೆ ಅದು ವರ್ಚುವಲ್ ಕೋರ್ಟ್ ಅನ್ನ ಸೆಟಪ್ ಮಾಡಿಬಿಟ್ಟು ಫರೀದಾಬಾದ್ ನಲ್ಲಿ ಈ ಒಂದು ಕೇಸ್ ಅನ್ನ ಡೀಲ್ ಮಾಡಿದ್ದು ಹಾಗಾಗಿ ಈ ವರ್ಚುವಲ್ ಕೋರ್ಟ್ ಅನ್ನ ಯಾವ ಸ್ಟೇಟ್ ಫಸ್ಟ್ ಇಂಪ್ಲಿಮೆಂಟ್ ಮಾಡ್ಕೊಳ್ತು ಅಂತಂದ್ರೆ ಅದು ಬಂದು ಹೈಕೋರ್ಟ್ ಆಫ್ ಪಂಜಾಬ್ ಅಂಡ್ ಹರಿಯಾಣ ಅಂತ ಹೇಳ್ತೀವಿ ಈ ಸ್ಟೇಟ್ ಫಸ್ಟ್ ಅಂದ್ರೆ ಈ ಹೈಕೋರ್ಟ್ ಫಸ್ಟ್ ವರ್ಚುವಲ್ ಕೋರ್ಟ್ ಅನ್ನ ಫರೀದಾಬಾದ್ ನಲ್ಲಿ ಟ್ರಾಫಿಕ್ ಚಲನ್ ಕೇಸಿನ ಮೇಲೆ ಡೀಲ್ ಮಾಡಿದ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಂತರ ನಾವು ನೋಡೋದಾದ್ರೆ ಏನು ಈ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ ಅನ್ನ ಪ್ರೆಸೆಂಟ್ ಮಾಡಿದೆ ಈ ರಿಪೋರ್ಟ್ ಏನೆಲ್ಲ ಸಜೆಸ್ಟ್ ಮಾಡ್ತಿದೆ ಏನನ್ನ ಸಜೆಸ್ಟ್ ಅಂದ್ರೆ ಅಡ್ವೈಸ್ ಅನ್ನ ಕೊಡ್ತಿದೆ ಅಂತ ನಾವು ನೋಡೋದಾದ್ರೆ ಏನು ಇವಾಗ ವರ್ಚುವಲ್ ಕೋರ್ಟ್ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಸೆಟಪ್ ಮಾಡಿದೆ ಇದನ್ನ ನಾವು ಇಡೀ ಒಂದು ಭಾರತಾದ್ಯಂತ ಫುಲ್ ಫ್ಲೆಡ್ಜ್ ಆಗಿ ವರ್ಚುವಲ್ ಕೋರ್ಟ್ ಅನ್ನ ಮೊದಲನೇ ಒಂದು ಇನ್ಸ್ಟೆನ್ಸ್ ನಲ್ಲಿ ಅಂದ್ರೆ ಮೊದಲ ಪ್ರಯತ್ನದಲ್ಲೇನೆ ಈ ಒಂದು ವರ್ಚುವಲ್ ಕೋರ್ಟ್ನ ಇಡೀ ಭಾರತಾದ್ಯಂತ ಫುಲ್ ಫ್ಲೆಡ್ಜ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು ವರ್ಚುವಲ್ ಕೋರ್ಟ್ನ ಅಂತ ಹೇಳಿ ರೆಕಮೆಂಡ್ ಮಾಡಿರುವಂಥದ್ದು ಹಾಗೇನೆ ಸಜೆಷನ್ ಅನ್ನ ಕೊಟ್ಟಿರುವಂಥದ್ದು ಅಂಡ್ ಆಲ್ಸೋ ಈಗ ಏನು ವರ್ಚುವಲ್ ಕೋರ್ಟ್ಸ್ಗಳು ನಡೀತಾ ಇದೆ ಲೈಕ್ ಪ್ರೀ ಕೋವಿಡ್ ನಲ್ಲಿ ಕೊರೋನಾ ಬರೋದಕ್ಕೂ ಮುನ್ನ ಏನು ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ಗಳು ನಡೀತಾ ಇತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅದೇ ಸೇಮ್ ವೇ ಈ ಕೋವಿಡ್ 19 ಸಿನಾರಿಯೋ ಮುಗಿದ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ಗಳ ಮೇಲೆ ಬದಲಾವಣೆಯನ್ನ ಮಾಡಬಾರದು ಇದನ್ನ ಕಂಟಿನ್ಯೂ ಮಾಡಲೇಬೇಕು ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ಗಳು ಏನಿದೆ ಡಿಜಿಟಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಕೇಸಸ್ಗಳನ್ನ ಸಾಲ್ವ್ ಮಾಡ್ತಿರೋದು ಅದನ್ನ ಪೋಸ್ಟ್ ಕೋವಿಡ್ 19 ಸಿನಾರಿಯೋ ಆದ್ಮೇಲೂ ಕೂಡ ಕೋವಿಡ್ 19 ಮುಗಿದ ಮೇಲೂ ಕೂಡ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಏನು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಪ್ರೆಸೆಂಟ್ ಮಾಡಿದೆ ಅದರಲ್ಲಿ ರೆಕಮೆಂಡ್ ಅನ್ನ ಮಾಡಿರುವಂಥದ್ದು ಅಥವಾ ರಿಪೋರ್ಟ್ ಅಲ್ಲಿ ಸಜೆಷನ್ ಅನ್ನ ಕೊಟ್ಟಿರುವಂಥದ್ದು ಅಂಡ್ ಆಲ್ಸೋ ಇಲ್ಲಿ ಇನ್ನೊಂದನ್ನು ಆರ್ಗ್ಯೂ ಮಾಡ್ತಿದೆ ಈ ಒಂದು ರಿಪೋರ್ಟ್ ಏನಂತ ಹೇಳಿದ್ರೆ ಸರ್ಟನ್ ಕೆಟಗರೀಸ್ ಆಫ್ ಕೇಸಸ್ ಗಳೇನಿದೆ ಕೇಸಸ್ ಅಂತ ಅಂದ್ರೆ ಅಲ್ಲಿ ಹಲವಾರು ರೀತಿಯಾದಂತಹ ಕೆಟಗರೀಸ್ ಗಳು ಬರುತ್ತೆ ಅದರಲ್ಲಿ ಹಲವು ಕೆಟಗರೀಸ್ ಆಫ್ ಕೇಸಸ್ ಗಳೇನಿದೆ ಲೈಕ್ ಯಾವ ರೀತಿಯಾದಂತಹ ಕೇಸಸ್ ಗಳು ಟ್ರಾಫಿಕ್ ಚಲನ್ಸ್ ಗಳ ಕೇಸಸ್ ಅಥವಾ ಇನ್ನ ಪೆಟ್ಟಿ ಅಫೆನ್ಸಸ್ ಅಂದ್ರೆ ರಾಬರಿ ಲೈಕ್ ಸ್ಮಾಲ್ ಸ್ಮಾಲ್ ಕ್ರೈಮ್ಸ್ ಗಳು ನಡೆದಿರುತ್ತೆ ಈ ರೀತಿಯಾದಂತಹ ಕೇಸಸ್ ಗಳನ್ನ ರೆಗ್ಯುಲರ್ ಆಗಿ ನಾರ್ಮಲ್ ಏನ್ ಕೋರ್ಟ್ಸ್ ಅಲ್ಲಿ ನಡೀತಿರುತ್ತೆ ಅದನ್ನ ಈ ಒಂದು ವರ್ಚುವಲ್ ಕೋರ್ಟ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಆರ್ಗ್ಯುಮೆಂಟ್ ಅನ್ನ ಮಾಡಿರುವಂತದ್ದು ಏನಕ್ಕೆ ಈ ರೀತಿಯಾದಂತಹ ಕೇಸಸ್ ಗಳನ್ನ ನಾರ್ಮಲ್ ಕೇಸ್ ರೆಗ್ಯುಲರ್ ಕೋರ್ಟ್ ನಲ್ಲಿಂದ ವರ್ಚುವಲ್ ಕೋರ್ಟ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಕೇಸಸ್ ಗಳು ಇನ್ನೂ ರಿಸಾಲ್ವ್ ಆಗದೆ ಪೆಂಡೆನ್ಸಿಯಲ್ಲಿ ಇರುವಂತದ್ದು ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇದೆ ಹಾಗಾಗಿ ಇದು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ನಾವು ಈ ಪೆಂಡೆನ್ಸಿ ಆಫ್ ಕೇಸಸ್ ಏನಿದೆ ಅದನ್ನ ನಾವು ಸಾಕಷ್ಟು ಮಟ್ಟಿಗೆ ರೆಡ್ಯೂಸ್ ಅನ್ನ ಮಾಡಬಹುದು ಹಾಗಾಗಿ ಈ ಟ್ರಾನ್ಸ್ಫರ್ ಆಫ್ ಸರ್ಟನ್ ಕೆಟಗರೀಸ್ ಆಫ್ ಕೇಸಸ್ ನ ವರ್ಚುವಲ್ ಕೋರ್ಟ್ಸ್ ಗೆ ಮಾಡಬೇಕು ಅಂತ ಹೇಳಿ ಆರ್ಗ್ಯುಮೆಂಟ್ ಅನ್ನ ಇಟ್ಟಿರೋ ಅಂಥದ್ದು ನಾವು ಪ್ರಸ್ತುತವಾಗಿ ಅಂದ್ರೆ ಪ್ರೆಸೆಂಟ್ಲಿ ಕರೆಂಟ್ ಆಗಿ ನಾವು ನೋಡೋದಾದ್ರೆ ಟೋಟಲ್ ಆಗಿ ಇದುವರೆಗೆ 30 ಮಿಲಿಯನ್ ಗಟ್ಟಲೆ ಕೇಸಸ್ಗಳು ಇನ್ನೂ ಕೂಡ ನಮ್ಮ ಭಾರತದ ಕೋರ್ಟ್ನಲ್ಲಿ ಇನ್ನೂ ಕೂಡ ಪೆಂಡಿಂಗ್ನಲ್ಲಿ ಇದೆ ಇದು ಯಾವುದೂ ಕೂಡ ರಿಸಾಲ್ವ್ ಆಗಿಲ್ಲ ಹಾಗಾಗಿ ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡೋದ್ರಿಂದ ವರ್ಚುವಲ್ ಕೋರ್ಟ್ಸ್ಗೆ ನಾವು ಇಲ್ಲಿ ಪೆಂಡೆನ್ಸಿ ಆಫ್ ಕೇಸಸ್ಗಳ ಒಂದು ರಿಡಕ್ಷನ್ ಅನ್ನು ನಾವು ನೋಡಬಹುದು ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇದು ಕೀ ಪಾಯಿಂಟ್ಸ್ಗಳು ವರ್ಚುವಲ್ ಕೋರ್ಟ್ಸ್ನ ಬಗ್ಗೆ ಹಾಗಿದ್ರೆ ಈ ವರ್ಚುವಲ್ ಕೋರ್ಟ್ಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಮಗೆ ಆಗುವಂತಹ ಅಡ್ವಾಂಟೇಜಸ್ಗಳೇನು ಬೆನಿಫಿಟ್ಸ್ಗಳೇನು ಅಂತ ನಾವು ನೋಡೋದಾದ್ರೆ ಈ ವರ್ಚುವಲ್ ಜಸ್ಟಿಸ್ ಏನಿದೆ ಅಥವಾ ಡಿಜಿಟಲ್ ಜಸ್ಟಿಸ್ ವರ್ಚುವಲ್ ಅಂತಂದ್ರೆ ಆಸ್ ಐ ಸೈಡ್ ಇಟ್ ಈಸ್ ಡಿಜಿಟಲ್ ಅಂತ ಹೇಳ್ತೀವಿ ಈ ವರ್ಚುವಲ್ ಜಸ್ಟಿಸ್ ಏನಿದೆ ಇಟ್ ಈಸ್ ಚೀಪರ್ ಅಂಡ್ ಫಾಸ್ಟರ್ ಅಂತ ಹೇಳ್ತೀವಿ ಅಂದ್ರೆ ಕಂಪಾರಿಟಿವ್ಲಿ ನಾರ್ಮಲ್ ರೆಗ್ಯುಲರ್ ಕೋರ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ವರ್ಚುವಲ್ ಮೂಲಕ ನಮಗೆ ಏನ್ ಜಸ್ಟಿಸ್ ದೊರಪೆ ಅದೇ ಫೈನಾನ್ಷಿಯಲಿ ಕೂಡ ಬರ್ಡನ್ ಆಗಿರೋದಿಲ್ಲ ಇದು ಚೀಪ್ ಆಗಿರುತ್ತೆ ಹಾಗೆ ಫಾಸ್ಟರ್ ಆಗಿ ನಮಗೆ
ಜಸ್ಟಿಸ್ ಸಿಗುತ್ತೆ. ಯಾಕೆ ಅಂದ್ರೆ ನಾವು ರೆಗ್ಯುಲರ್ ಕೋರ್ಟಿಗೆ ಲೊಕೇಶನ್ಗೆ ಪಾಯಿಂಟಿಗೆ ಹೋಗಬೇಕು ಅಂಡ್ ಓಡಾಡೋದಕ್ಕೂ ಕೂಡ ಹಲವಾರು ರೀತಿಯಾದಂತಹ ಎಕನಾಮಿಕ್ ಎಕ್ಸ್ಪೆನ್ಸಸ್ಗಳು ಬರ್ತಾ ಹೋಗುತ್ತೆ. ಸೊ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಜಿಯೋಗ್ರಫಿಕಲಿ ಲೊಕೇಶನಲ್ ವೈಸ್ ಎಕನಾಮಿಕ್ ವೈಸ್ ಪ್ರತಿಯೊಂದು ರೀತಿಯಲ್ಲೂ ನೋಡಿದ್ರೆ ಈ ಒಂದು ಡಿಜಿಟಲ್ ಜಸ್ಟಿಸ್ ಏನಿದೆ ಅದು ಚೀಪರ್ ಆಗಿದೆ, ಹಾಗೆ ಮತ್ತೆ ಫಾಸ್ಟ್ ವೇಯಲ್ಲಿ ನಮಗೆ ಕನ್ವೇ ಆಗುವಂಥದ್ದು. ಇದು ಮೊದಲನೇ ಅಡ್ವಾಂಟೇಜ್. ಎರಡನೇ ಅಡ್ವಾಂಟೇಜ್ ಅನ್ನ ನಾವು ನೋಡೋದಾದ್ರೆ ಈ ಒಂದು ವರ್ಚುವಲ್ ಕೋರ್ಟ್ಸ್ ಏನಿದೆ ಇದನ್ನ ನಾವು ಒಂದು ಅಡ್ವಾನ್ಸ್ಮೆಂಟ್ ಆಫ್ ಟ್ರೆಡಿಷನಲ್ ಕೋರ್ಟ್ಸ್ ಅಥವಾ ರೆಗ್ಯುಲರ್ ಕೋರ್ಟ್ಸ್ ಅಂತ ಹೇಳ್ಬೋದು. ಈ ಟ್ರೆಡಿಷನಲ್ ಕೋರ್ಟ್ಸ್ ಅಂತಂದ್ರೆ ನಾರ್ಮಲ್ ಆಗಿ ನಾವು ಲೊಕೇಶನ್ಗೆ ಹೋಗಿ ಅಲ್ಲಿ ಜಡ್ಜ್ಗಳ ಮುಂದೆ ನಿಂತು ಏನು ಫಿಸಿಕಲಿ ಇರುವಂಥದ್ದು. ಸೊ ಬಟ್ ಈ ಒಂದು ವರ್ಚುವಲ್ ಕೋರ್ಟ್ಸ್ ಅನ್ನ ನಾವು ಅದರ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು, ಲೈಕ್ ಅಡ್ವಾನ್ಸ್ ಲೆವೆಲ್ ಅಂತಾನೆ ಅನ್ಬೋದು. ಅಂಡ್ ಈ ವರ್ಚುವಲ್ ಕೋರ್ಟ್ಸ್ ಏನಿದೆ ಅದನ್ನ ನಾವು ಸಿಟಿಸನ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಹಾಗೇನೆ ನಮಗೆ ಜಸ್ಟಿಸ್ ಬೇಗನೆ ಅಂದ್ರೆ ಆಕ್ಸೆಸಬಿಲಿಟಿ ಏನಿದೆ, ಗ್ರೇಟರ್ ಆಕ್ಸೆಸಬಿಲಿಟಿ ಅನ್ನ ನಾವು ಈ ಒಂದು ವರ್ಚುವಲ್ ಕೋರ್ಟ್ಸ್ ಅಲ್ಲಿ ನೋಡಬಹುದು. ಇದು ಎರಡನೇ ಅಡ್ವಾಂಟೇಜ್. ನಂತರ ನಾವು ನೋಡೋದಾದ್ರೆ ಈಗ ಒಂದು ಕೋರ್ಟ್ ಅಂತ ಅಂದಮೇಲೆ ಅಲ್ಲಿ ಲಾಯರ್ಸ್ಗಳು ಇರ್ತಾರೆ. ಸೊ ಅಲ್ಲಿ ಅವರಿಗೆ ರೆಗ್ಯುಲರ್ ವಿಸಿಟ್ಸ್ ಅನ್ನ ಕೊಡಬೇಕು ಲಾಯರ್ಸ್ಗಳು ಕೋರ್ಟ್ಸಿಗೆ, ಅಲ್ಲಿ ಪಿಟಿಷನ್ಸ್ಗಳನ್ನ ಹಾಕಬೇಕು, ಅಲ್ಲಿ ಕಾಲ್ ಬಂದಾಗ ಅಟೆಂಡ್ ಮಾಡಬೇಕು, ಹಾಗೆ ಅಲ್ಲಿ ಲಾಂಗ್ ವೇಟಿಂಗ್ ಅವರ್ಸ್ಗಳು ನಾವು ನೋಡ್ತಾ ಹೋಗ್ತೀವಿ. ಬಟ್ ಈ ಒಂದು ವರ್ಚುವಲ್ ಕೋರ್ಟ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಲಾಯರ್ಸ್ಗಳ ಒಂದು ಪ್ರೊಡಕ್ಟಿವಿಟಿ ಏನಿದೆ ವರ್ಕಲ್ಲಿ, ಅವರ ಎಫಿಷಿಯನ್ಸಿ ಏನಿದೆ ಅದು ಕ್ರಮೇಣವಾಗಿ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವರ್ಚುವಲ್ ಕೋರ್ಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಲಾಯರ್ಸ್ಗಳ ಪ್ರೊಡಕ್ಟಿವಿಟಿ ಕೂಡ ಸಬ್ಸ್ಟ್ಯಾನ್ಷಿಯಲಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತಂದ್ರೆ ಅವರಿಗೆ ರೆಗ್ಯುಲರ್ ಆಗಿ ಫಿಸಿಕಲಿ ಬಂದು ಕೋರ್ಟಿಗೆ ಅಪಿಯರ್ ಆಗಿಬಿಟ್ಟು ಅವರಿಗೆ ವಿಸಿಟ್ ಮಾಡುವಂತಹ ಅವಶ್ಯಕತೆ ಇರಲ್ಲ, ಹಾಗೇನೆ ಅಲ್ಲಿ ತುಂಬಾ ಹೊತ್ತು ಅವರಿಗೆ ಟೈಮ್ ಕನ್ಸಂಪ್ಷನ್ ಕೂಡ ಇರಲ್ಲ, ಲಾಂಗ್ ವೇಟಿಂಗ್ ಅವರ್ಸ್ ಕೂಡ ಲಾಯರ್ಸ್ಗಳಿಗೆ ಇರೋದಿಲ್ಲ ಫಿಸಿಕಲ್ ಅಪಿಯರೆನ್ಸ್ ಇಲ್ದಿರೋ ಕಾರಣ ವರ್ಚುವಲ್ ಅಲ್ಲಿ. ಹಾಗಾಗಿ ಅವರ ಒಂದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ಹಾಗೇನೆ ಈ ಒಂದು ಪ್ರಾಕ್ಟೀಸಸ್ಗಳನ್ನ ಇನ್ನೂ ಕೂಡ ಕ್ರಿಮಿನಲ್ ಅಫೆನ್ಸಸ್ಗಳಿಗೆ ಬಿಟ್ಟು ಇನ್ನೂ ಕೂಡ ಸಿವಿಲ್ ಕೇಸಸ್ಗಳಿಗೂ ಕೂಡ ಈ ಒಂದು ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ಗಳನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ವಿಸ್ತರಿಸಿದ್ರೆ ನಮ್ಮ ಕೋರ್ಟಿನ ಒಂದು ಜುಡಿಷಿಯರಿ ಸಿಸ್ಟಮ್ ಏನಿದೆ ನಮ್ಮ ಭಾರತದಲ್ಲಿ ಅದರ ಎಫಿಷಿಯನ್ಸಿ ಏನಾಗುತ್ತೆ ಅದು ಡಬಲ್ ಆಗುತ್ತೆ, ಈವನ್ ಅದು ಮೂರರ ಪಟ್ಟು ಕೂಡ ಹೆಚ್ಚಾಗುತ್ತೆ ನಮ್ಮ ಜುಡಿಷಿಯಲ್ ಫಂಕ್ಷನಿಂಗ್ ನಮ್ಮ ನ್ಯಾಯಾಂಗದ ಒಂದು ಕಾರ್ಯಾಚರಣೆಯಲ್ಲಿ ಏನಾಗುತ್ತೆ ಈ ಒಂದು ಎಫಿಷಿಯನ್ಸಿ ಅನ್ನುವಂಥ ಒಂದು ಟರ್ಮ್ ಏನಿದೆ ಪ್ರೊಡಕ್ಟಿವಿಟಿ ಆಗಿರ್ಬೋದು ಎಫಿಷಿಯನ್ಸಿ ಅದು ಇನ್ನೂ ಕೂಡ ದುಪ್ಪಟ್ಟಾಗುವಂಥದ್ದು. ಇದು ಇದರ ಅಡ್ವಾಂಟೇಜಸ್. ನಂತರ ನಾವು ನೋಡೋದಾದ್ರೆ ಇದು ಅಡ್ವಾಂಟೇಜಸ್, ಒಂದು ಕಡೆ ಅಡ್ವಾಂಟೇಜಸ್ ಇದೆ ಬಟ್ ನಾಟ್ ಓನ್ಲಿ ಅಡ್ವಾಂಟೇಜಸ್ ಈ ವರ್ಚುವಲ್ ಕೋರ್ಟ್ಸ್ ಇಂದ. ಈ ವರ್ಚುವಲ್ ಕೋರ್ಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ರೀತಿಯಾದಂತಹ ಚಾಲೆಂಜಸ್ಗಳನ್ನ ನಾವು ಫೇಸ್ ಮಾಡಬೇಕು ಅಥವಾ ಹಲವಾರು ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಕೂಡ ಇದೆ. ಹಾಗಿದ್ರೆ ಯಾವೆಲ್ಲ ಪ್ರಾಬ್ಲಮ್ಸ್ಗಳು ಇದೆ ಅಂತ ನಾವು ನೋಡೋದಾದ್ರೆ ಈ ಒಂದು ವರ್ಚುವಲ್ ಕೋರ್ಟಿಗೆ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ಗಳು ಅಂದ್ರೆ ಹಲವಾರು ರೀತಿಯಾದಂತಹ ಯಾರು ಜಸ್ಟಿಸ್ ಒಂದು ಫೀಲ್ಡ್ ನಲ್ಲಿ ಇದ್ದಾರೆ ಜುಡಿಷಿಯರಿಲಿ ಅಂತಹವರು ಹಲವಾರು ಜನರು ಇದಕ್ಕೆ ಒಂದು ಕೋರ್ಟ್ ಪ್ರೊಸೀಡಿಂಗ್ಸ್ಗಳನ್ನ ಈ ತರ ವರ್ಚುವಲ್ ಆಗಿ ಮಾಡಬಾರ್ದು ಅಂತ ಹೇಳಿ ಮಾಡ್ತಿರುವಂಥದ್ದು. ಹಾಗಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ಅವರ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಈಗಿರೋ ಪ್ರೆಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮೂಲ ಸೌಕರ್ಯಗಳು ಬಿಲ್ಡಿಂಗ್ ಆಗಿರ್ಬೋದು ಅಥವಾ ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ಗಳಿಗೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಯಾವುದೂ ಕೂಡ ನಮಗೆ ಇಲ್ಲ. ಹಾಗಾಗಿ ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ಗೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ಗಳು ನೋಟಿಸನ್ನು ಮಾಡಿ ಈ ಒಂದು ಆರ್ಗ್ಯುಮೆಂಟನ್ನು ಇಡ್ತಿರೋ ಅಂಥದ್ದು. ಯಾಕೆ ಅಂತಂದರೆ ಪ್ರೆಸೆಂಟಾಗಿ ನಾವು ನೋಡೋದಾದರೆ 3,477 ಕೋರ್ಟ್ ರೂಮ್ಸ್ಗಳಿದೆ. ಸೊ ಈ ಕೋರ್ಟ್ ರೂಮ್ಸ್ಗಳಿಗೆ ಏನು ವರ್ಚುವಲ್ ಪ್ರೊಸೀಡಿಂಗ್ಸ್ಗಳಿಗೆ ಬೇಕಾದಂತಹ ಒಂದು ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇನ್ನು ಉಳಿದಂತಹ 14,443 ಕೋರ್ಟ್ ರೂಮ್ಸ್ಗಳು ಏನಿದೆ, ದಟ್ ಈಸ್ 14,443 ಕೋರ್ಟ್ ರೂಮ್ಸ್, ಅದಿನ್ನೂ ಕೂಡ ಯಾವುದೇ ರೀತಿಯಾದಂತಹ ವರ್ಚುವಲ್ ಪ್ರೊಸೀಡಿಂಗ್ಸ್ಗೆ ಬೇಕಾದಂತಹ ಫೆಸಿಲಿಟೀಸ್ಗಳನ್ನು ಇನ್ನೂ ಕೂಡ ಪ್ರೊವೈಡ್ ಮಾಡಿಲ್ಲ. ಹಾಗಾಗಿ ವೇರಿಯಸ್ ಸ್ಟೇಕ್ ಹೋಲ್ಡರ್ಸು ಈ ಒಂದು ನೋಟಿಸನ್ನು ಮಾಡಿ ಆರ್ಗ್ಯುಮೆಂಟನ್ನು ಇಟ್ಟಿರುವಂಥದ್ದು ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ಗಳಿಗೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೇ ಇರೋ ಕಾರಣ ಕೋರ್ಟ್ ಪ್ರೊಸೀಡಿಂಗ್ಸ್ನ ವರ್ಚುವಲಿ ಮಾಡುವಂಥದ್ದು ಇಲ್ಲ ಅಂತ ಹೇಳಿ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಟ್ಯಾಟಿಸ್ಟಿಕಲಿ ಅವರು ಪ್ರೂವ್ ಮಾಡಿರುವಂಥದ್ದು. ನಂತರ ನಾವು ನೋಡೋದಾದ್ರೆ ಪರ್ಟಿಕ್ಯುಲರ್ಲಿ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳು ಏನು ಜಿಲ್ಲೆಯಲ್ಲಿರುವಂತಹ ಒಂದು ಕೋರ್ಟ್ ಕಚೇರಿಯನ್ನು ನಾವು ನೋಡಿದರೆ ಆಲ್ಮೋಸ್ಟ್ 50% ಲಾಯರ್ಸ್ ಹತ್ರ ಯಾವುದೇ ರೀತಿಯಾದಂತಹ ಲ್ಯಾಪ್ಟಾಪ್ ಇರಲ್ಲ, ಹಾಗೇನೇ ಅಲ್ಲಿ ಕಂಪ್ಯೂಟರ್ ಫೆಸಿಲಿಟೀಸ್ ಕೂಡ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳಲ್ಲಿ ಲಭ್ಯ ಇರೋದಿಲ್ಲ. ಹಾಗಾಗಿ ಅಲ್ಲಿ ಲಾಯರ್ಸ್ಗಳ ಒಂದು ಪಾರ್ಟಿಸಿಪೇಷನ್ ಏನಿದೆ ವರ್ಚುವಲ್ ಕೋರ್ಟ್ಸ್ನಲ್ಲಿ ಅದು ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ಬಾರಿ ಆ ಒಂದು ಪಾರ್ಟಿಸಿಪೇಷನ್ನು ಕೂಡ ಇಲ್ಲದೇ ಇರೋ ಹಾಗೆ ಆಗುತ್ತೆ. ಇದು ಕೂಡ ಮೇನ್ ಚಾಲೆಂಜ್ ಅಂತಲೇ ಹೇಳ್ಬೋದು. ನಂತರ ಎಲ್ಲ ಜಡ್ಜಸ್ಗಳಿಗೂ ಕೂಡ ವರ್ಚುವಲ್ ಹಿಯರಿಂಗ್ಸ್ಗಳನ್ನು ಕೇಳಿಸ್ಕೊಳ್ಳುವಂತಹ ಒಂದು ಎಕ್ಸ್ಪೀರಿಯನ್ಸ್
ಜಡ್ಜಸ್ ಇರಲ್ಲ ದಟ್ ಈಸ್ ಈ ಜಡ್ಜಸ್ ಅಂತಾರೆ ಅವರಿಗೆ ರಿಟೈರ್ಮೆಂಟ್ಸ್ ಪೀರಿಯಡ್ ಇರುತ್ತೆ ಹಾಗೇನೆ ಹೋಗ್ತಾ 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 ಫಿಸಿಕಲಿ ಕೂಡ ಕೆಲವರು ವೀಕ್ ಆಗ್ತಾ ಹೋಗ್ತಿರ್ತಾರೆ ಅಂಡ್ ಕೆಲವರಿಗೆ ಆ ಎಕ್ಸ್ಪೀರಿಯನ್ಸೇ ಇರೋದಿಲ್ಲ ದೇ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸಸ್ ಅದು ಒಂದು ಕಾರಣ ಹಾಗೇನೆ ಅಲ್ಲಿ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಅವರಿಗೆ ವರ್ಚುವಲ್ ಹಿಯರಿಂಗ್ಸ್ಗಳು ಏನಿದೆ ಹಿಯರಿಂಗ್ಸ್ ಕೇಳಿಸ್ಕೊಬೇಕಾದ್ರೆ ಅಷ್ಟು ಕಂಫರ್ಟಬಲ್ನೆಸ್ ಇಲ್ಲದೆ ಇರ್ಬೋದು ಸೊ ಇದು ಒಂದು ಕಾರಣದಿಂದ ಈ ವರ್ಚುವಲ್ ಇಯರಿಂಗ್ಸ್ಗಳನ್ನು ಪ್ರಾಪರ್ ಆಗಿ ಕೇಳಿಸ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅಂಡರ್ಟೇಕ್ ಮಾಡೋದಕ್ಕೆ ಎಲ್ಲ ಜಡ್ಜ್ಗಳಿಂದನೂ ಸಾಧ್ಯ ಇರೋದಿಲ್ಲ ಇದು ಮೂರನೇ ಚಾಲೆಂಜ್ ನಾಲ್ಕನೇದು ಬಂದ್ಬಿಟ್ಟು ವರ್ಚುವಲ್ ಕೋರ್ಟ್ ಹಿಯರಿಂಗ್ಸ್ಗಳು ಏನಿದೆ ಅದು ಕೂಡ ಪೀಕ್ ಅವರ್ಸ್ ಅಲ್ಲಿ ಪೀಕ್ ಅವರ್ಸ್ ಅಂತಂದ್ರೆ ಈಗ ಎಷ್ಟು ಜನರು ಈಗ ನಾವು ವರ್ಚುವಲಿ ವರ್ಚುವಲ್ ಕೋರ್ಟ್ ಅನ್ನ ನಾವು ಮಾಡೋದಿದ್ದೆ ಅಲ್ಲಿ ಹಲವಾರು ಜನರು ಬಂದ್ಬಿಟ್ಟು ಲಾಗಿನ್ ಲಾಗ್ ಔಟ್ ಆಗ್ತಾ ಇರ್ತಾರೆ ಸೊ ಒಂದು ಕಾನ್ಫರೆನ್ಸ್ ನಡೀತಿದೆ ಅಥವಾ ವರ್ಚುವಲ್ ಹಿಯರಿಂಗ್ ನಡೀತಿದೆ ಅಂತ ಹೇಳಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸೊ ಹೀಗೆ ಏನಾದರೂ ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ನ ಅಥವಾ ಹಿಯರಿಂಗ್ಸ್ಗಳು ಪೀಕ್ ಅವರ್ಸ್ನಲ್ಲಿ ಡಿಸ್ಕಸ್ ಆಗ್ತಿರ್ಬೇಕಾದ್ರೆ ಹಲವಾರು ಜನರು ಬಂದ್ಬಿಟ್ಟು ವಿಡಿಯೋ ಕಾನ್ಫರೆನ್ಸಲ್ಲಿ ಲಾಗಿನ್ ಆದರೆ ಅಲ್ಲಿ ಫ್ರೀಕ್ವೆಂಟ್ ಆಗಿ ಸಿಸ್ಟಮ್ ಏನಿರುತ್ತೆ ಅದು ಕ್ರ್ಯಾಶ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಸೊ ದಟ್ ಈಸ್ ಸರ್ವರ್ ಬಿಸಿ ಆಗ್ಬೋದು ಸೊ ಈ ರೀತಿಯಾದಂತಹ ಟೆಕ್ನಿಕಲ್ ಎರರ್ಸ್ಗಳನ್ನು ನಾವು ನೋಡ್ಬೋದು ಆ್ಯಂಡ್ ಈ ಒಂದು ಕಾರಣದಿಂದಾಗಿ ಎಂಟೈರ್ ಪ್ರೊಸೀಡಿಂಗ್ಸ್ ಏನು ನಡೀತಿರುತ್ತೆ ಕೋರ್ಟಿನ ಹಿಯರಿಂಗ್ ವರ್ಚುವಲಿ ಅದು ಎಂಟೈರ್ ಆಗಿ ಸ್ಪಾಯಿಲ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಈ ಒಂದು ವರ್ಚುವಲ್ ಕೋರ್ಟಿನ ಒಂದು ಹಿಯರಿಂಗ್ಸ್ ಅಲ್ಲಿ ಇದು ಇನ್ನೊಂದು ಚಾಲೆಂಜ್ ನಂತರ ನಾವು ಚಾಲೆಂಜ್ ಅನ್ನ ನೋಡ್ತಾ ಹೋದ್ರೆ ಇದು ಮಾತ್ರ ಅಲ್ಲ ಸೊ ಇನ್ನು ಹಲವಾರು ರೀತಿಯಾದಂತಹ ಕನ್ಸರ್ನ್ಸ್ಗಳಾಗಿರ್ಬೋದು ಚಾಲೆಂಜಸ್ಗಳಾಗಿರ್ಬೋದು ಈ ಒಂದು ವರ್ಚುವಲ್ ಕೋರ್ಟ್ಸ್ನಲ್ಲಿ ನಾವು ಕಾಣ್ಬೋದು ಆ್ಯಂಡ್ ಮೇನ್ ಇಶ್ಯೂ ಏನಂತಂದರೆ ನಮ್ಮ ಪ್ರೈವಸಿ ಏನಿರುತ್ತೆ ಈಗ ವಿಕ್ಟಿಮ್ ಆಗಿರ್ಬೋದು ಅಥವಾ ಏನು ಅಕ್ಯೂಸ್ಡ್ ಆಗಿದ್ದಾನೆ ಕೇವಲ ಅವ್ರದ್ದು ಮಾತ್ರ ಅಲ್ಲ ಅಲ್ಲಿ ಎಲ್ಲದ್ರ ಬಗ್ಗೆನೂ ಕೂಡ ಫೀಡ್ ಮಾಡಿರ್ತಾರೆ ಲಾಯರ್ಸ್ಗಳಾಗಿರ್ಬೋದು ಯಾರು ಯಾವಾಗ ಒಂದು ಕೇಸನ್ನು ಹ್ಯಾಂಡಲ್ ಮಾಡ್ತಿರ್ತಾರೆ ಅಥವಾ ಅಲ್ಲಿ ಇರುವಂತಹ ಜಡ್ಜ್ ಯಾರು ಈ ಎಲ್ಲ ಒಂದು ಏನು ಪ್ರೈವಸಿ ಆಫ್ ಡೇಟಾ ಏನಾಗಿರುತ್ತೆ ಅದು ಆ ಸಿಸ್ಟಮ್ನಲ್ಲಿ ಸ್ಟೋರ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಕೆಲವೊಂದು ಬಾರಿ ಏನಂತ ಅಂದರೆ ಒಂದು ಡಿಸ್ಕಷನ್ ನಡೀತಿದೆ ಅಂತಂದರೆ ಅಲ್ಲಿ ಹಲವಾರು ರೀತಿಯಾದಂತಹ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ಗಳು ಕೂಡ ಬರ್ತಾ ಹೋಗುತ್ತೆ ಕೋರ್ಟ್ ಪ್ರೊಸೀಡಿಂಗ್ಸ್ಗಳಿಗೆ ಬಟ್ ಈ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ವರ್ಚುವಲ್ ಕೋರ್ಟ್ನಲ್ಲಿ ಡಿಜಿಟಲ್ ಇರೋದ್ರಿಂದ ಈ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಥರ್ಡ್ ಪಾರ್ಟಿಗೆ ಥರ್ಡ್ ಪಾರ್ಟಿ ಈ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾನೆ ಅಥವಾ ಅಪ್ಡೇಟ್ ಮಾಡ್ತಿರ್ತಾನೆ ಏನು ಸರ್ವರ್ಸ್ಗಳಾಗಿರ್ಬೋದು ಅವರೆಲ್ಲ ಇದರಿಂದಾಗಿ ಹಲವಾರು ಬಾರಿ ಹ್ಯಾಕಿಂಗ್ಗಳಾಗಿರ್ಬೋದು ಅಥವಾ ಇರುವಂತಹ ಮ್ಯಾಟರ್ಸ್ಗಳನ್ನು ಬದಲಾಯಿಸುವಂಥದ್ದು ಅಥವಾ ಮ್ಯಾನಿಪ್ಯುಲೇಟ್ ಮಾಡುವಂತಹ ಕೆಲಸಗಳು ನಡೆಯುತ್ತೆ ಸೊ ಹಾಗಾಗಿ ಈ ಒಂದು ವರ್ಚುವಲ್ ಕೋರ್ಟ್ಸ್ಗಳ ಮೇನ್ ಕನ್ಸರ್ನ್ ಏನಂತಂದರೆ ಡೇಟಾ ಪ್ರೈವಸಿ ಹಾಗೇನೆ ಹ್ಯಾಕಿಂಗ್ ಮ್ಯಾನಿಪ್ಯುಲೇಷನ್ ಹಾಗೆ ಕಾನ್ಫಿಡೆನ್ಷಿಯಾಲಿಟಿ ಸೊ ಇಷ್ಟು ಒಂದು ಮೇನ್ ಚಾಲೆಂಜ್ ಆಗಿದೆ ಈ ಒಂದು ವರ್ಚುವಲ್ ಕೋರ್ಟಿನಲ್ಲಿ ಇಷ್ಟು ಈ ಒಂದು ವರ್ಚುವಲ್ ಕೋರ್ಟಿನ ಒಂದು ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅಥವಾ ಚಾಲೆಂಜಸ್ಗಳಂತ ಅಂತೀವಿ ಹಾಗೇನೆ ಇಲ್ಲಿ ರಿಪೋರ್ಟ್ ಇನ್ನೂ ಕೂಡ ಹಲವಾರು ರೀತಿಯಾದಂತಹ ಸಜೆಷನ್ಸ್ ಅನ್ನು ಕೊಟ್ಟಿರುವಂಥದ್ದು ಹಾಗಿದ್ರೆ ಯಾವೆಲ್ಲ ಸಜೆಷನ್ಸ್ಗಳನ್ನು ಕೊಟ್ಟಿದೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಬೇಕಾಗಿರುವಂಥದ್ದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಪರ್ ಆಗಿ ವಿಡಿಯೋ ಕಾನ್ಫರೆನ್ಸಿಗೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳು ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಕೋರ್ಟ್ ರೂಮ್ಸ್ಗಳಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಬೋದು ಅಥವಾ ಮೈನರ್ ಕೋರ್ಟ್ಸ್ಗಳಾಗಿದ್ರು ಕೂಡ ಅಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಅಪ್ಡೇಟ್ ಮಾಡಿ ಯಾವ ಒಂದು ಸಫಿಷಿಯಂಟ್ ಮೆಷಿನರಿ ಅಥವಾ ವರ್ಚುವಲ್ ಒಂದು ಕೋರ್ಟಿಗೆ ಬೇಕಾಗಿರುವಂತಹ ಮಷಿನರೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ಹಾಗೇನೆ ಈ ವರ್ಚುವಲ್ ಪ್ರೊಸೀಡಿಂಗಿಗೆ ಬೇಕಾದಂತಹ ಡೇಟಾ ಕನೆಕ್ಟಿವಿಟಿಯನ್ನು ಪ್ರತಿಯೊಂದು ರೂಮ್ಸ್ಗಳಲ್ಲೂ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಒಂದು ಸಜೆಷನ್ ಅನ್ನು ಕೊಟ್ಟಿರುವಂಥದ್ದು ನಂತರ ಈ ವರ್ಚುವಲ್ ಪ್ರೊಸೀಡಿಂಗ್ಸ್ಗಳು ಏನಿದೆ ಇದು ಕೇವಲ ಕ್ರಿಮಿನಲ್ ಆ್ಯಂಡ್ ಮತ್ತು ಸಿವಿಲ್ ಅಫೆನ್ಸಸ್ಗಳಿಗೆ ಮಾತ್ರ ಅಲ್ಲದೇ ಪರ್ಮನೆಂಟ್ ಆಗಿ ಕೆಲವೊಂದು ಟ್ರಿಬ್ಯುನಲ್ಸ್ಗಳು ಏನಿರುತ್ತೆ ಅಪಲೇಟ್ ಟ್ರಿಬ್ಯುನಲ್ಸ್ ಏನಿದೆ ಲೈಕ್ ಫಾರ್ ಎಕ್ಸಾಂಪಲ್ ಟೆಲಿಕಾಮ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಆಗಿರ್ಬೋದು ಹಾಗೇನೆ ನ್ಯಾಷನಲ್ ಕಂಪನಿ ಲಾ ಅಪಲೇಟ್ ಟ್ರಿಬ್ಯುನಲ್ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಟ್ರಿಬ್ಯುನಲ್ಸ್ಗಳು ಏನಿದೆ ಭಾರತದಾದ್ಯಂತ ಸಿಚುಯೇಟ್ ಆಗಿರುವಂಥದ್ದು ಅದಕ್ಕೆ ವ್ಯಕ್ತಿಯ ಒಂದು ದೈಹಿಕವಾದಂತಹ ಒಂದು ಪ್ರೆಸೆನ್ಸ್ ನಮಗೆ ಬೇಡವಾಗಿರುತ್ತೆ ಈ ಒಂದು ಸ್ಪೆಷಲಿ ಈ ಟ್ರಿಬ್ಯುನಲ್ ಕೇಸಸ್ಗಳಲ್ಲಿ ಅಂದರೆ ಯಾವ ಒಂದು ಟ್ರಿಬ್ಯುನಲ್ಸ್ಗಳಲ್ಲಿ ಪರ್ಸ್ನಲ್ ಅಪಿಯರೆನ್ಸ್ ಆಫ್ ದ ಪಾರ್ಟಿಗಳಾಗಿರ್ಬೋದು ಅಥವಾ ಅಡ್ವೊಕೇಟ್ಸ್ಗಳಾಗಿರ್ಬೋದು ಅವರ ಅಪಿಯರೆನ್ಸ್ ಬೇಕಾಗಿಲ್ಲ ಅಂತಹ ಒಂದು ಕೇಸಸ್ಗಳಲ್ಲಿ ಅಥವಾ ಅಂತಹ ಒಂದು ಟ್ರಿಬ್ಯುನಲ್ಸ್ಗಳಿಗೆ ಈ ಒಂದು ವರ್ಚುವಲ್ ಪ್ರೊಸೀಡಿಂಗ್ಸ್ಗಳನ್ನು ಪರ್ಮನೆಂಟ್ ಆಗಿ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಇನ್ನೊಂದು ಸಜೆಷನ್ ಆಗಿದೆ ಹಾಗೆ ನಂತರ ನಾವು ನೋಡೋದಾದರೆ ಏನೇ ಒಂದು ಮಿನಿಸ್ಟ್ರಿ ಇದೆ ಸಚಿವಾಲಯ ದಟ್ ಈಸ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಆ್ಯಂಡ್ ಆಲ್ಸೋ ಮಿನಿಸ್ಟ್ರಿ ಆಫ್
ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದು ಏನನ್ನ ರೆಕಮೆಂಡ್ ಮಾಡಿದೆ ಅಂತ ಅಂದ್ರೆ ಡೇಟಾ ಪ್ರೈವಸಿ ಆಗಿರಬಹುದು ಹಾಗೇನೇ ಡೇಟಾ ಸೆಕ್ಯೂರಿಟಿ ಕನ್ಸರ್ನ್ಸ್ ಗಳನ್ನ ಅದರ ರಿಲೇಟೆಡ್ ಇಶ್ಯೂಸ್ ಗಳೇನಿದೆ ಸ್ಪೆಷಲಿ ಆಸ್ ಐ ಸೆಡ್ ಅದರದು ಕಾನ್ಫಿಡೆನ್ಷಿಯಲಿ ಆಗಿರಬಹುದು ಅಥವಾ ಪರ್ಸನಲ್ ಡೇಟಾ ಆಗಿರಬಹುದು ಈ ರೀತಿಯಾದಂತಹ ಡೇಟಾವನ್ನ ಇಶ್ಯೂವನ್ನ ಅಡ್ರೆಸ್ ಮಾಡಬೇಕು ಈ ಒಂದು ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ಗೆ ಈ ಒಂದು ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ ನ ತರಬೇಕು ಅಂತಂದ್ರೆ ಇದು ತರೋದಕ್ಕೂ ಮುನ್ನ ಈ ಒಂದು ಪ್ರೈವಸಿ ಆಗಿರಬಹುದು ಹಾಗೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಗಳನ್ನ ಇಟ್ಕೊಂಡು ಆ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಬೇಕು ಅಂತ ಅನ್ನೋದು ಇನ್ನೊಂದು ಸಜೆಷನ್ ಆಗಿರೋ ಅಂತದ್ದು ಇಷ್ಟು ಈ ಒಂದು ವರ್ಚುವಲ್ ಕೋರ್ಟಿನ ಒಂದು ಪ್ರೊಸೀಡಿಂಗ್ಸ್ ಗಳ ಬಗ್ಗೆ ಹಾಗೆ ನಂತರ ಇಲ್ಲೊಂದು ಟರ್ಮ್ ಬಂದಿದೆ ಸೊ ದಟ್ ಈಸ್ ಈ ಕೋರ್ಟ್ಸ್ ಪ್ರಾಜೆಕ್ಟ್ ಅಂತ ಅಂದ್ರಿ ಈ ಅಂತಂದ್ರೆ ಇಲ್ಲಿ ಡಿಪಿಕ್ಟ್ ಮಾಡೋ ಅಂತದ್ದು ದಟ್ ಈಸ್ ಎಲೆಕ್ಟ್ರಾನಿಕ್ ಅಂತ ಅಂದ್ರಿ ಎಲೆಕ್ಟ್ರಾನಿಕ್ ಅಂತಂದ್ರೆ ಯೂಶ್ವಲಿ ಡಿಜಿಟಲ್ ಅಂತ ಹೇಳ್ತೀವಿ ಈ ಪ್ರಾಜೆಕ್ಟ್ ಅಂದ್ರೆ ಏನು ಯಾವುದು ಇದು ಇಂಪ್ಲಿಮೆಂಟ್ ಮಾಡಿದ್ದು ಅಂತ ನೋಡೋದಾದ್ರೆ ಈ ಒಂದು ಇ ಕೋರ್ಟ್ಸ್ ಪ್ರಾಜೆಕ್ಟ್ ಅನ್ನ ಯಾವುದರ ಬೇಸಿಸ್ ಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ ಅಂತ ಅಂದ್ರೆ ಈ ಕಮಿಟಿ ಏನಿದೆ ದಟ್ ಈಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡರ್ ಬರುವಂತಹ ಎಲೆಕ್ಟ್ರಾನಿಕ್ ಕಮಿಟಿ ಏನಿದೆ ಈ ಒಂದು ಕಮಿಟಿ ಒಂದು ಪಾಲಿಸಿಯನ್ನ ಸಬ್ಮಿಟ್ ಮಾಡಿದೆ ಅದರ ನೇಮ್ ಬಂದ್ಬಿಟ್ಟು ನ್ಯಾಷನಲ್ ಪಾಲಿಸಿ ಅಂಡ್ ಆಕ್ಷನ್ ಪ್ಲಾನ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ICT ICT ಅಂತಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಅಂತೀವಿ ಅದು ಇಂಡಿಯನ್ ಜುಡಿಷಿಯರಿ ದಟ್ ಈಸ್ 2005 ಈ ಒಂದು ನೇಮಿನ ಮೇಲೆ ಇದರ ಒಂದು ICT ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯ ಮೇಲೆ ಈ ಕಮಿಟಿ ಏನಿದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಪಾಲಿಸಿಯನ್ನ ಫ್ರೇಮ್ ಮಾಡಿರುವಂತದ್ದು ಮೇನ್ ವಿಷನ್ ಮೇನ್ ಗುರಿ ಏನು ಅಂತಂದ್ರೆ ನಮ್ಮ ಇಂಡಿಯನ್ ಜುಡಿಷಿಯರಿ ಏನಿದೆ ನಮ್ಮ ಭಾರತದ ನ್ಯಾಯಾಂಗ ಅದನ್ನ ಒಂದು ಎನೇಬಲ್ ಕೋರ್ಟ್ ಆಗಿ ಮಾಡಬೇಕು ಅಂತ ಹೇಳಿ ಅಂದ್ರೆ ಸಶಕ್ತವಾಗಿರುವಂತಹ ಒಂದು ಕೋರ್ಟ್ ಆಗಿ ಪರಿವರ್ತಿಸಬೇಕು ಈಗಿರುವಂತಹ ಟ್ರೆಡಿಷನಲ್ ಕೋರ್ಟ್ಸ್ ಅನ್ನ ಅಂತ ಹೇಳಿ ಅದರ ವಿಷನ್ ಅನ್ನ ಇಟ್ಕೊಂಡು ಈ ಒಂದು ಪಾಲಿಸಿ ಮತ್ತು ಆಕ್ಷನ್ ಪ್ಲಾನ್ ಅನ್ನ ICT ಫ್ರೇಮ್ ಮಾಡಿರುವಂತದ್ದು ಸೊ ಈ ಒಂದು ಈ ಕೋರ್ಟ್ ಪ್ರಾಜೆಕ್ಟ್ ಈ ಒಂದು ಪಾಲಿಸಿ ಅಂಡ್ ಆಕ್ಷನ್ ಪ್ಲಾನಿನ ಮೇಲೆ ಪ್ರಸ್ತುತವಾಗಿರುವಂಥದ್ದು ಅಂದ್ರೆ ಬೇಸ್ಡ್ ಆಗಿರುವಂಥದ್ದು ಅಂಡ್ ಆಲ್ಸೋ ಈ ಕೋರ್ಟ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಏನಿದೆ ಅದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿದೆ ಅಂದ್ರೆ ಕೇವಲ ಒಂದೇ ಒಂದು ಸ್ಟೇಟಿಗೆ ಸೀಮಿತವಾಗಿರುವಂಥದ್ದಲ್ಲ ಕ್ರಮೇಣವಾಗಿ ಭಾರತಾದ್ಯಂತ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿದೆ ಹಾಗೇನೆ ಇದನ್ನ ಮಾನಿಟರ್ ಮಾಡ್ತಿರುವಂತದ್ದಾಗಿರ್ಬೋದು ಅದಕ್ಕೆ ಇದಕ್ಕೆ ಫೈನಾನ್ಷಿಯಲಿ ಫಂಡ್ ಮಾಡ್ತಿರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಂತ ಹೇಳ್ತೀವಿ ಮಾನಿಟರ್ಡ್ ಅಂಡ್ ಫಂಡೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಯಾವ ಅಂಡರ್ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಬರುತ್ತೆ ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಗಳು ಏನಿದೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಗಳನ್ನು ಕೂಡ ಮಾನಿಟರ್ ಮಾಡ್ಬಿಟ್ಟು ಅದನ್ನ ಫಂಡಿಂಗ್ ಮಾಡ್ಕೊಂಡು ಆ ಒಂದು ಕೋರ್ಟ್ಸ್ ಗಳೇನಿರುತ್ತೆ ಅದನ್ನ ಎನೇಬಲ್ ಮಾಡ್ತಿರುವಂಥದ್ದು ಅದನ್ನ ಎಂಪವರ್ ಮಾಡ್ಬಿಟ್ಟು ವರ್ಚುವಲ್ ಪ್ರೊಸೀಡಿಂಗ್ಸ್ ಗಳನ್ನ ಏನಿ ಆಕ್ಷನ್ ಪ್ಲಾನ್ಸ್ ಗಳು ಹಾಗೆ ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಎನೇಬಲ್ಮೆಂಟ್ ಆಫ್ ಕೋರ್ಟ್ಸ್ ಮಾಡುವಂಥದ್ದು ಮುಖ್ಯ ಉದ್ದೇಶ ಈ ಒಂದು ಈ ಕೋರ್ಟಿನ ಒಂದು ಪ್ರಾಜೆಕ್ಟ್ ಇದಾಗಿದೆ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ಒಂದು ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು ಯಾವುದರ ಬೇಸಿಸ್ ಮೇಲೆ ಅದರ ಮೇನ್ ವಿಷನ್ ಏನು ಹಾಗೇನೆ ಈ ಕೋರ್ಟ್ ಮಿಷನ್ ಪ್ರಾಜೆಕ್ಟ್ ಮೋಡ್ ಪ್ರಾಜೆಕ್ಟ್ ಏನಿದೆ ಇದು ವೆದರ್ ಇಟ್ ಈಸ್ ಅ ಪ್ಯಾನ್ ಇಂಡಿಯಾನ ಸೊ ಈ ರೀತಿಯಾದಂಥದ್ದು ಹಾಗೆ ಇದನ್ನ ಮಾನಿಟರ್ ಮಾಡ್ತಿರುವಂಥದ್ದು ಯಾವ ಇದನ್ನ ಫಂಡ್ ಮಾಡ್ತಿರುವಂಥದ್ದು ಯಾವುದು ಸೊ ಇದು ಈ ಕೋರ್ಟಿನ ಪ್ರಾಜೆಕ್ಟಿನ ಬಗ್ಗೆ ಸೊ ವರ್ಚುವಲ್ ಕೋರ್ಟಿನ ಬಗ್ಗೆ ನಾವಾಗಲೇ ಈಗ ಸಾಕಷ್ಟು ಡಿಸ್ಕಸ್ ಅನ್ನ ಮಾಡಿದೀವಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ವರ್ಚುವಲ್ ಕೋರ್ಟ್ ಅಂತಂದ್ರೆ ಏನು ಇಲ್ಲಿ ಯಾವ ಒಂದು ರೀತಿಯಾಗಿ ಕೋರ್ಟ್ ಪ್ರೊಸೀಡಿಂಗ್ಸ್ ಗಳು ನಡೀತಾ ಹೋಗುತ್ತೆ ಹಾಗೆ ಅಡ್ವಾಂಟೇಜಸ್ ಗಳೇನು ಫಸ್ಟ್ ಸ್ಟೇಟ್ ಯಾವುದು ಈ ಒಂದು ವರ್ಚುವಲ್ ಕೋರ್ಟ್ ಪ್ರೊಸೀಡಿಂಗ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದು ಸೊ ಎಲ್ಲದು ಕೂಡ ಪ್ರಿಲಿಮ್ಸ್ ಹಾಗೇನೆ ಕೂಡ ಮೈನ್ಸ್ ಎರಡಕ್ಕೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಇಫ್ ಯು ಆರ್ ರೆಡಿ ವಿತ್ ಮೈನ್ಸ್ ಸೊ ನೀವು ಈಸಿಯಾಗಿ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಸ್ವಲ್ಪ ಥಿಂಕ್ ಮಾಡಿ ಅಪ್ಲಿಕೇಬಲ್ ಲೆವೆಲ್ನಲ್ಲಿ ಯೋಚನೆ ಮಾಡಿಬಿಟ್ಟು ನಾವು ಪ್ರಿಲಿಮ್ಸ್ನಲ್ಲಿ ಆನ್ಸರ್ ಮಾಡ್ಬೋದು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾವೇನು ವರ್ಚುವಲ್ ಕೋರ್ಸಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದು ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿ